नमस्कार। देहलियल्ली गौडरु रचिसिद्र गरुड व्यूह सिद्धुने गौडर टार्गेट बीजेपी जेडीएस रणतंत्र 25 दिनद हिंदे मुहूर्त हेगिदे सीक्रेट ब्रह्मास्त्र इदे ई होत्तिन फोकस 18 गरुड व्यूह। नानु चैत्रराज। देहलियल्ली गौडरु रचिसिद्र गरुड व्यूह ಇದು ನೇಳ್ ಗೌಡರ ಟಾರ್ಗೆಟ್ ಬಿಜೆಪಿ ಜೆಡಿಎಸ್ ರಣತಂತ್ರ 25 ದಿನದ ಹಿಂದೆ ಮುಹೂರ್ತ ಹೇಗಿದೆ ಸೀಕ್ರೆಟ್ ಬ್ರಹ್ಮಾಸ್ತ್ರ ದೇವೇಗೌಡರು ರಾಜ್ಯ ರಾಜಕಾರಣದ ಮಾಸ್ಟರ್ ಮೈಂಡ್ ರಾಜ್ಯದ ಇತರೆ ರಾಜಕಾರಣಿಗಳ ತಲೆಯಲ್ಲಿ ಒಂದು ಯೋಚನೆ ಇದ್ರೆ ದೊಡ್ಡಗೌಡರ ತಲೆಯಲ್ಲಿ ಬೇರೆಯದ್ದೇ ಯೋಚನೆ ಓಡ್ತಾ ಇರುತ್ತೆ ಅಷ್ಟೇ ಅಲ್ಲ ಜೆಡಿಎಸ್ ಪಕ್ಷ ಅವನತಿಯ ಹಾದಿ ಹಿಡಿದಿದೆ ಅನ್ನೋ ಮಾತುಗಳ ಮಧ್ಯೆ ಫೀನಿಕ್ಸ್ ನಂತೆ ಎದ್ದು ಬರೋಕೆ ದೊಡ್ಡಗೌಡರು ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಒಂದೇ ಕಲ್ಲಲ್ಲಿ ಹಲವು ಹಕ್ಕಿಗಳನ್ನು ಹೊಡೆಯೋಕೆ ರಣತಂತ್ರ ರೂಪಿಸಿದ್ದಾರೆ ಅದರ ಭಾಗವಾಗಿ ದೇವೇಗೌಡರು ಡಿಸೆಂಬರ್ 1 ರಂದು ದಿಢೀರ್ ದಿಲ್ಲಿಗೆ ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಬಂದಿದ್ದು ಜೊತೆಗೆ ಅಲ್ಲಿಂದಲೇ ಒಂದು ನಿಗೂಢ ವ್ಯೂಹವನ್ನ ರಚಿಸಿದ್ದು ಅಷ್ಟಕ್ಕೂ ಯಾವುದು ಗೊತ್ತಾ ಆ ನಿಗೂಢ ವ್ಯೂಹ ಅದುವೇ ಗರುಡ ವ್ಯೂಹ ಹಾಗಾದರೆ ಏನದು ಗರುಡ ವ್ಯೂಹ ದಿಲ್ಲಿಯಲ್ಲಿ ದೇವೇಗೌಡರು ಅದೆಂತ ಪ್ಲಾನ್ ಮಾಡಿದ್ರು ದೇವೇಗೌಡರ ಇಡೀ ಪ್ಲಾನ್ನ ಟಾರ್ಗೆಟ್ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರೇನ ಅದಕ್ಕಾಗಿ ದೇವೇಗೌಡರು ಹೆಣೆದ ರಣತಂತ್ರ ಹೇಗಿದೆ ಪ್ರಧಾನಿ ಮೋದಿ ಭೇಟಿಗೆ 25 ದಿನದ ಮೊದಲೇ ದೇವೇಗೌಡರು ಮುಹೂರ್ತ ಇಟ್ಟಿದ್ರು ಆ ರಣರೋಚಕ ಸ್ಟೋರಿಯನ್ನ ಎಳೆಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ಬೈ ಎಲೆಕ್ಷನ್ ಸೋಲು ಗೌಡರನ್ನ ಕಂಗೆಡಿಸ್ತಾ ಅದು ನವೆಂಬರ್ 2 2021 ಹಾನಗಲ್ ಮತ್ತು ಸಿಂದಗಿ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬಿದ್ದ ದಿನ ಹಾನಗಲ್ನಲ್ಲಿ ಕಾಂಗ್ರೆಸ್ನ ಶ್ರೀನಿವಾಸ ಮಾನೆ ಅವರು ಗೆದ್ದಿದ್ರೆ ಸಿಂದಗಿಯಲ್ಲಿ ಬಿಜೆಪಿಯ ರಮೇಶ್ ಬೂಸನೂರು ಅವರು ಗೆದ್ದಿದ್ರು ಆದರೆ ಜೆಡಿಎಸ್ ಮಾತ್ರ ಎರಡು ಕ್ಷೇತ್ರಗಳಲ್ಲಿ ಸೋತು ಸುಣ್ಣವಾಗಿತ್ತು ಯಾಕಂದ್ರೆ ಅದು ಮಾಮೂಲಿ ಸೋಲಾಗಿರಲಿಲ್ಲ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಮೂರನೇ ಸ್ಥಾನವನ್ನು ಪಡ್ಕೊಂಡಿರಲಿಲ್ಲ ಠೇವಣಿ ಕಳೆದುಕೊಂಡು ಕಳಪೆ ಸಾಧನೆ ತೋರಿತು ಅದನ್ನ ಕಂಡು ಕಾಂಗ್ರೆಸ್ ನಾಯಕರು ಅದರಲ್ಲೂ ಸಿದ್ದರಾಮಯ್ಯ ದಳಪತಿಗಳ ಮೇಲೆ ಮಾತಿನ ಮಲ್ಲ ಯುದ್ಧವನ್ನೇ ನಡೆಸಿದ್ರು ಈ ಫಲಿತಾಂಶ 2023 ರ ದಿಕ್ಸೂಚಿ 2023 ರಲ್ಲಿ ಜೆಡಿಎಸ್ ಕಳಪೆ ಪ್ರದರ್ಶನ ತೋರುತ್ತೆ ಅಂತೆಲ್ಲ ವ್ಯಂಗ್ಯವಾಡಿದ್ರು ಇದರಿಂದ ದೇವೇಗೌಡರು ರೊಚ್ಚಿಗೆದ್ದಿದ್ರು ನಾನಿನ್ನು ಜೀವಂತವಾಗಿದ್ದೀನಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮತ್ತೆ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳಿ ತಿರುಗೇಟು ನೀಡಿದ್ರು ಇಷ್ಟಕ್ಕೆ ಸುಮ್ಮನಾಗದ ದೇವೇಗೌಡರು ಕಳೆದ ನವೆಂಬರ್ 5 ರಂದು ಮತ್ತೆ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡಲು ಶುರು ಮಾಡಿದ್ರು ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡ್ತಾ ಕೊಡ್ತಾನೆ ಮೋದಿ ಮತ್ತು ಬಿಜೆಪಿ ಮೈತ್ರಿಯ ಸುಳಿವನ್ನು ಬಿಟ್ಕೊಟ್ಟಿದ್ರು ಸಿದ್ದು ಟಾರ್ಚರ್ನಿಂದ ತೈಲ ಬೆಲೆ ಇಳಿಕೆ ಎಂದು ಗೌಡರು ವ್ಯಂಗ್ಯ ಹೌದು ಕಳೆದ ನವೆಂಬರ್ 5 ರಂದು ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲೆ 5 ರೂಪಾಯಿ ಮತ್ತು ಡೀಸೆಲ್ ಮೇಲೆ 10 ರೂಪಾಯಿ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಿತು ಉಪಚುನಾವಣೆಯ ಫಲಿತಾಂಶದಿಂದ ಭಯಪಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೈಲ ಬೆಲೆಯನ್ನ ಇಳಿಸಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ರು ಆದರೆ ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಎಚ್ ಡಿ ದೇವೇಗೌಡರು ಸಿದ್ದರಾಮಯ್ಯನವರ ಟಾರ್ಚರ್ ಮೋದಿ ಅವರಿಗೆ ತಡೆದುಕೊಳ್ಳೋದಕ್ಕೆ ಆಗಲಿಲ್ಲ ಸಿದ್ದರಾಮಯ್ಯನವರು ಕೊಡುವ ಮಾತಿನ ಪೆಟ್ಟಿನಿಂದಾಗಿ ತೈಲ ಬೆಲೆ ಇಳಿಕೆಯಾಗಿದೆ ಅಂತ ಹೇಳಿ ವ್ಯಂಗ್ಯವಾಡಿದ್ರು ಅಷ್ಟೇ ಅಲ್ಲ ಮೋದಿ ಅವರು ಇನ್ನು 3 ವರ್ಷ ಪ್ರಧಾನಿಯಾಗಿರ್ತಾರೆ ಸಿದ್ದರಾಮಯ್ಯ ಇನ್ನೂ ಯುವಕ ಮೋದಿ ಅವರಿಗೆ ಫೈಟ್ ಕೊಡ್ತಾರೆ ನನಗೆ 89 ವರ್ಷ ವಯಸ್ಸಾಗಿದೆ ನಮ್ಮ ಕ್ಯಾಶ್ ಬಾಕ್ಸ್ ನಲ್ಲಿ ಏನೂ ದುಡ್ಡಿಲ್ಲ ಆದರೂ ರಾಜಕೀಯ ಮಾಡ್ತಿದ್ದೇವೆ ಅಂತ ದೇವೇಗೌಡರು ಲೇವಡಿ ಮಾಡಿದ್ರು ಆ ಮೂಲಕ ದೇವೇಗೌಡರು ಅಂದೇ ಬಿಜೆಪಿ ಮೈತ್ರಿ ಬಗ್ಗೆ ಮನಸ್ಸಲ್ಲೇ ಪ್ಲಾನ್ ಮಾಡಿದ್ರ ಅನ್ನೋ ಅನುಮಾನಗಳು ಹುಟ್ಕೊಂಡಿದ್ವು ಆದರೆ ದೇವೇಗೌಡರು ಹೀಗೆ ಸ್ಟೇಟ್ಮೆಂಟ್ ಕೊಟ್ಟ ಕೇವಲ 25 ದಿನಗಳ ನಂತರ ಅಂದ್ರೆ ಡಿಸೆಂಬರ್ 1 ರಂದು ದಿಢೀರ್ ದಿಲ್ಲಿಗೆ ಹೋಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ರು
ಹಾಗಾದ್ರೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ದಿಲ್ಲಿಯಲ್ಲಿ ಪ್ರಧಾನಿ ಜೊತೆ ಏನ್ ಮಾತನಾಡಿದ್ರು, ಅಲ್ಲಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಅನ್ನ ಹಣಿಯಲು ಯಾವೆಲ್ಲ ತಂತ್ರಗಳು ನಡೆದು ಹೋದವು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಕಳೆದ ನವೆಂಬರ್ ಮತ್ತು ಅಕ್ಟೋಬರ್ ನಲ್ಲಿ ನಡೆದ ಆ ಎರಡು ಘಟನೆಗಳು ದೇವೇಗೌಡರು ಅದ ಹೇಗೆ ಕಂಗೆಡಿಸಿದ್ವು ಅನ್ನೋದನ್ನ ನೀವು ನೋಡಲೇಬೇಕು. ಕಳೆದ ಅಕ್ಟೋಬರ್ ನಲ್ಲಿ ಕೋಲಾರದ ಜೆಡಿಎಸ್ ಶಾಸಕ ಶ್ರೀನಿವಾಸ್ ಗೌಡ ಅವರು ಕಾಂಗ್ರೆಸ್ ಸೇರ್ತೀನಿ ಅಂತ ಬಹಿರಂಗವಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ದೇವೇಗೌಡರ ಪುತ್ರ ಮತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ರು, ಕೆಸಿ ವ್ಯಾಲಿ ಯೋಜನೆ ಮುಂದಿಟ್ಕೊಂಡು ವಾಗ್ದಾಳಿ ನಡೆಸಿದ್ರು. ಈ ಮೂಲಕ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರ ಕೆಂಗಣ್ಣಿಗೂ ಗುರಿಯಾಗಿದ್ರು. ಕಾಂಗ್ರೆಸ್ ನಾಯಕರೇ ನಮ್ಮ ಶಾಸಕರ ಮೂಲಕ ಇಂಥ ಹೇಳಿಕೆ ಕೊಡಿಸಿದ್ದಾರೆ ಅಂತೇಳಿ ದೊಡ್ಡಗೌಡರು ರೊಚ್ಚಿಗೆದ್ದಿದ್ರು. ಇದರ ಜೊತೆಗೆ ಕಳೆದ ನವೆಂಬರ್ ಒಂದರಂದು ಅಂದರೆ ಹಾನಗಲ್ ಮತ್ತು ಸಿಂದಗಿ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬೀಳೋ ಹಿಂದಿನ ದಿನ ತುಮಕೂರಿನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ಅದೇ ಕಾರ್ಯಕ್ರಮಕ್ಕೆ ಗುಬ್ಬಿಯ ಹಾಲಿ ಜೆಡಿಎಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಕೂಡ ಆಗಮಿಸಿದ್ರು. ಈ ವೇಳೆ ಗುಬ್ಬಿ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಕಸರತ್ತು ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ತೆರೆಮರೆಯಲ್ಲಿ ಈಗಾಗಲೇ ಎಸ್ಆರ್ ಶ್ರೀನಿವಾಸ್ ಕಾಂಗ್ರೆಸ್ ನಾಯಕರ ಜೊತೆ ಎರಡು ಮೂರು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಇದೆಲ್ಲವನ್ನು ನೋಡಿಕೊಂಡು ದೇವೇಗೌಡರು ಸುಮ್ಮನೆ ಕೂರಲಿಲ್ಲ. ನವೆಂಬರ್ ಐದರಂದು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲಿನ ಬೆಲೆ ಇಳಿಸಿದ ಕೂಡಲೇ ಸಿದ್ದರಾಮಯ್ಯ ವಿರುದ್ಧ ವ್ಯಂಗ್ಯವಾಡಿದ್ರು. ಮೋದಿ ಇನ್ನೂ ಮೂರು ವರ್ಷ ಪ್ರಧಾನಿಯಾಗಿರ್ತಾರೆ, ಅಸಲಿ ಆಟ ಮುಂದಿದೆ ಅನ್ನೋ ಪರೋಕ್ಷ ಎಚ್ಚರಿಕೆ ನೀಡಿದ್ರು. ನವೆಂಬರ್ 9ರಂದು ಸಿದ್ದು ಜಿಟಿಡಿ ಸಮಾಗಮ. ಒಂದು ಕಡೆ ದೇವೇಗೌಡರು ಕಾಂಗ್ರೆಸ್ ನಾಯಕರನ್ನ ಹಣಿಯೋಕೆ ಯತ್ನಿಸುತ್ತಿದ್ರೆ ಅತ್ತ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಅಲ್ಲಿನ ಹಾಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ದಳಪತಿಗಳ ಪಿತ್ತ ನೆತ್ತಿಗೇರುವಂತೆ ಮಾಡಿದ್ರು. 2018ರ ಚುನಾವಣೆಯಲ್ಲಿ ಜೆಡಿಎಸ್ ನಾಯಕರು ಅದ್ಯಾರನ್ನ ಬಳಸಿಕೊಂಡು ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಿದ್ರ, ಅದೇ ಜಿಟಿ ದೇವೇಗೌಡರು ಸಿದ್ದರಾಮಯ್ಯನವರ ಜೊತೆ ಕೈ ಜೋಡಿಸಿದ್ದನ್ನ ಕಂಡು ದೇವೇಗೌಡರು ಕೆರಳಿ ಕೆಂಡವಾಗಿದ್ರು. ಜೆಡಿಎಸ್ನ ಭದ್ರಕೋಟೆಗಳನ್ನ ಒಂದು ಕಡೆಯಿಂದ ಸಿದ್ದರಾಮಯ್ಯ ಅಂಟೀಮ್ ಕಬಳಿಸೋಕೆ ಯತ್ನಿಸ್ತಿದೆಯಲ್ಲ, ಇದು ಹೀಗೆ ಮುಂದುವರೆದ್ರೆ ಮುಂದೆ ಜೆಡಿಎಸ್ ಅಸ್ತಿತ್ವದ ಪ್ರಶ್ನೆ ಕಾಡುತ್ತೆ ಅಂತ ಭಾವಿಸಿದ ದೇವೇಗೌಡರು ಡಿಸೆಂಬರ್ 1ರಂದು ಪ್ರಧಾನಿ ಮೋದಿ ಅವರನ್ನ ದಿಲ್ಲಿಯಲ್ಲಿ ಭೇಟಿಯಾಗಿದ್ದು ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲ ಕೋರಿ ಮಾಜಿ ಸಿಎಂ ಬಿಎಸ್ವೈ ಬಹಿರಂಗವಾಗಿ ಜೆಡಿಎಸ್ ಬೆಂಬಲ ಕೋರಿದ್ರು. ಹೀಗಾಗಿ ಪರಿಷತ್ನಲ್ಲಿ ಬಿಜೆಪಿಗೆ ಬೆಂಬಲ ಕೊಟ್ಟರೆ ಕಾಂಗ್ರೆಸ್ ಆಟಕ್ಕೂ ಚಕ್ಕಿಡಬಹುದು ಅನ್ನೋದು ದೇವೇಗೌಡರ ಲೆಕ್ಕಾಚಾರವಾಗಿತ್ತು. ಇದೊಂದು ಒಳ ಮೈತ್ರಿಯಿಂದ ತಮ್ಮ ಸಾಕಷ್ಟು ಶತ್ರುಗಳನ್ನ ಸರ್ವನಾಶ ಮಾಡಬಹುದು ಅನ್ನೋ ಪ್ಲಾನ್ ಮಾಡಿದ್ರು. ಆ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಜಿಟಿ ದೇವೇಗೌಡ, ಜಮೀರ್ ಅಹಮದ್ ಖಾನ್ ಚಲುವರಾಯಸ್ವಾಮಿ ಆಟಕ್ಕೆ ಬ್ರೇಕ್ ಹಾಕುವುದು. ಅದೇ ರೀತಿ ಪಕ್ಷ ಬಿಟ್ಟಿರೋ ಮತ್ತು ಬಿಟ್ಟು ಹೋಗ್ತಾ ಇರೋ ಸಿಆರ್ ಮನೋಹರ್, ಕೋಲಾರ ಶಾಸಕ ಶ್ರೀನಿವಾಸ್ ಗೌಡ, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಜೊತೆಗೆ ಈ ಹಿಂದೆ ದೋಸ್ತಿ ಸರ್ಕಾರ ಪತನಕ್ಕೆ ಕಾರಣರಾಗಿದ್ದ 17 ಶಾಸಕರನ್ನು ಮಟ್ಟ ಹಾಕಬಹುದು ಅನ್ನೋ ಮೆಗಾ ಪ್ಲಾನ್ ನಡೆದಿದೆ ಅನ್ನೋ ವಿಶ್ಲೇಷಣೆಗಳಿವೆ. ಗರುಡ ಹೇಗೆ ಸೈಲೆಂಟ್ ಆಗಿ ತನ್ನ ಭೇಟಿಯನ್ನ ಹುಡುಕಿ ದಾಳಿ ಮಾಡುತ್ತೋ ಅದೇ ತರ ಗೌಡರು ಟೈಮ್ ನೋಡಿ ಸಿದ್ದುಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನ ಡಿಸೆಂಬರ್ 1ರಂದು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದ ದೇವೇಗೌಡರು ಸುಮಾರು 45 ನಿಮಿಷಗಳಿಗೂ ಹೆಚ್ಚು ಹೊತ್ತು ಮಾತುಕತೆ ನಡೆಸಿದ್ರು. ಹಾಗೇನೆ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ವಿಧಾನ ಪರಿಷತ್ ಚುನಾವಣೆಯಷ್ಟೇ ಅಲ್ಲ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬಗ್ಗೆಯೂ ಮಾತನಾಡಿ ಬಂದಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಬಿಎಸ್ವೈ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಬಿಜೆಪಿ 2023ರ ಚುನಾವಣೆ ಎದುರಿಸೋಕೆ ಮುಂದಾಗಿದೆ. ಇಂಥ ಟೈಮಲ್ಲಿ ಜೆಡಿಎಸ್ನ ದೋಸ್ತಿ ಬಿಜೆಪಿಗೂ ಅಗತ್ಯವಾಗಿದೆ ಎನ್ನಲಾಗ್ತಿದೆ. ಗೌಡರು ಮೋದಿ ಭೇಟಿ ವೇಳೆ ಏನು ಮಾತುಕತೆಯಾಯಿತು? ಸದ್ಯ 25 ಪರಿಷತ್ ಸ್ಥಾನಗಳ ಪೈಕಿ ಜೆಡಿಎಸ್ ಕೇವಲ 6 ಕ್ಷೇತ್ರಗಳಲ್ಲಿ ಮಾತ್ರ ತನ್ನ ಅಭ್ಯರ್ಥಿಗಳನ್ನು ಹಾಕಿದೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಜೆಡಿಎಸ್ ಅನ್ನ ಬಿಜೆಪಿ ಸಪೋರ್ಟ್ ಮಾಡಿದ್ರೆ ಇನ್ನುಳಿದ 18 ಕ್ಷೇತ್ರ ಜೆಡಿಎಸ್ ಬಿಜೆಪಿಗೆ ಸಪೋರ್ಟ್ ಮಾಡಲಿದೆ ಅನ್ನೋ ಒಪ್ಪಂದ ಮೋದಿ ಗೌಡರ ಸಭೆಯಲ್ಲಿ ಆಗಿದೆ ಎನ್ನಲಾಗ್ತಿದೆ. ಈ ಬಗ್ಗೆ ಪ್ರಧಾನಿ ಮೋದಿಯವರು ಜೆಪಿ ನಡ್ಡಾ, ಪ್ರಹ್ಲಾದ್ ಜೋಶಿ ಮತ್ತು ಸಿಎಂ ಬೊಮ್ಮಾಯಿ ಅವರಿಗೆ ತಿಳಿಸಿದ್ದು ಗೌಡರ ಜೊತೆ ಮಾತುಕತೆ ನಡೆಸುವಂತೆ ಹೇಳಿದ್ದಾರಂತೆ. ಅಷ್ಟೇ ಅಲ್ಲ, ಒಳ ಒಪ್ಪಂದ ಕೇವಲ ಪರಿಷತ್ಗಷ್ಟೇ ಸೀಮಿತ, ಮುಂದಿನದ್ದು ಆಮೇಲೆ ನೋಡೋಣ ಅಂದಿದ್ದಾರಂತೆ ಬಿಜೆಪಿ ನಾಯಕರು. ಹೀಗಾಗಿ ದೇವೇಗೌಡರ ಮುಂದಿನ ನಡೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಗರುಡ ವ್ಯೂಹದ ಅಸಲಿ ಸೀಕ್ರೆಟ್ ಏನು ಅನ್ನೋದನ್ನ ತೋರಿಸ್ತೀವಿ, ಆದರೆ ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.